ಮಾತಾಡೋದಕ್ಕೆ ಏನಿದೆ? ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ, ನಾನ್ ಹೋಗ್ತೀನಿ. ರಾಣಿ ದುಡುಕ್ಬೇಡಮ್ಮ, ಅವನ್ ಬರ್ಲಿ, ನಾನ್ ಮಾತಾಡ್ತೀನಿ. ಅಯ್ಯೋ ಮಾತಾಡಿದ್ರೆ ಬಗ್ಗೋ ಜನ್ಮ ಅಲ್ಲ ಮಾದು, ನಾನು ನಾಚಿಕೆ ಬಿಟ್ ಕೇಳಾಯ್ತು. ಆದ್ರೆ ಅವ್ನ್ ಸೌದೋದಾಳೆ ರೆಕಾರ್ಡ್ ತರ ಮದ್ವೆ ಮಾಡ್ಕೊಂಡ್ರೆ ಜಾಮೀನ್ ಮೇಲ್ ಬರ್ತೀನಾ ಬೇಲ್ ಅಲ್ಲಿ ಬರ್ತೀನಾ ಗೊತ್ತಿಲ್ಲ ಅಂತ ಹೇಳಿದ್ದನ್ನೇ ಹೇಳ್ತಿರ್ತಾನೆ. ನನ್ ಮೇಲೆ ಅವ್ನ್ ಪ್ರೀತಿ ಇರೋ ಕಾಣ್ತಿಲ್ಲ, ನಾ ಹೋಗ್ತೀನಿ, ನನ್ ತಡಿಬೇಡಿ. ಅವನು ಬರ್ಲಮ್ಮ, ಒಂದ್ ಮಾತು ಹೇಳ್ಬಿಟ್ಟು ಹೋಗು. ಅವನು ನೀವೇ ಹೇಳ್ಬಿಡಿ. ಅಷ್ಟೊತ್ತಿಂದ ಕೂಗ್ತಾನೆ ಇದೀನಿ, ಹೋಗ್ತಾನೆ ಇದೆಯಲ್ಲ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನ್ ಎಲ್ಲೋದ್ರೆ ನಿಂಗೇನು? ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು, ಸ್ವಲ್ಪ ಹೊತ್ತು ನಿಂತ್ಕೋತಿಯಾ? ಹೇಳ್ಬೇಕಾದೆಲ್ಲ ಹೇಳಾಯ್ತಲ್ಲ, ಇನ್ನೇನಿದೆ ಹೇಳೋಕೆ? ನಾನ್ ಬಂದ್ ರೀತಿ ತಪ್ಪಿರ್ಬೋದು, ಆದ್ರೆ ಬಂದ್ ಉದ್ದೇಶ ತಪ್ಪಲ್ಲ. ಒಂದ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ನಾನ್ ನನ್ನನ್ನ ಒಂದ್ಸಲ ಕಾಪಾಡ್ಕೊಂಡಿರ್ಬೋದು, ಪ್ರತಿ ಸಲನು ಕಾಪಾಡ್ಕೊಳಕ್ ಆಗಲ್ಲ. ಯಾವತ್ತಾದ್ರೂ ಒಂದಿನ ಯುವತಿಯೊಬ್ಬಳ ಶೀಲ ಭಂಗ ಕೊಲೆ ಅಂತ ನನ್ ಫೋಟೋ ಪೇಪರ್ ಅಲ್ಲಿ ಬರುತ್ತೆ, ಅವತ್ ನೀನ್ ಖಂಡಿತ ಫೀಲ್ ಮಾಡ್ಕೋತೀಯ. ನೀನ್ ಹೇಳಿದ್ ಯಾವ್ದು ನನಗ್ ಕೇಳಿಸ್ಲಿಲ್ಲ, ಈಗ ನಾನ್ ಹೇಳ್ತೀನಿ, ನೀನ್ ಕೇಳಿಸ್ಕೋ. ಆಯ್ತು ಹೇಳು. ಅದು ನಾನ್ ನಿನ್ ಡೌ ಹೊಡಿಲ್ಲ. ನೀನ್ ಮಾತಾಡ್ತಿರೋದು ನಂಗ್ ಕೇಳಿಸ್ತಿಲ್ಲ, ಜೋರಾಗಿ ಹೇಳು. ನಾನ್ ನಿನ್ ಡೌ ಹೊಡಿಲ್ಲ ಅಂದೆ. ಕೇಳಿಸ್ತಿಲ್ಲ? ನಾನ್ ನಿನ್ ಡೌ ಹೊಡೆದೇ ಹೊಡಿತೀನಿ ಕಣೆ. ನಮಸ್ಕಾರ ಸರ್. ಸರ್, ಇವತ್ತು 3 ಗಂಟೆಗೆ ಬಿಸ್ನೆಸ್ ಇಂಡಿಯಾ ಪತ್ರಿಕೆಯವ್ರದ್ದು ಇಂಟರ್ವ್ಯೂ ಇದೆ, ಅದಷ್ಟೇ ಇವತ್ತಿನ ಪ್ರೋಗ್ರಾಮ್. ಸೋನು, ನನಗೊಂದು 10 ನಿಮಿಷ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡು, ಯಾವ ಕಾಲ್ ಬಂದರೂ ಕನೆಕ್ಟ್ ಮಾಡಬೇಡ. ಓಕೆ. ಸರ್, ಕಾಫಿ ಸರ್. ಸರ್, ಇವತ್ತು ನಂದು ಹುಟ್ಟಿದ ಹಬ್ಬ ಸರ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸರ್. ಸೋನು, ಇವ್ರಿಗೊಂದು 10,000 ರೂಪಾಯಿ ಕೊಡು ಸರ್. ಸರ್, ಇವ್ರ ತಾಯಿ ಹಾಸ್ಪಿಟಲ್ ಬಿಲ್ಗೆ ಅಂತ 50,000 ಕೊಟ್ಟಿದ್ರಲ್ಲ, ಅದ್ರಲ್ಲಿ 12,000 ಮಿಕ್ಕಿದೆ ಅಂತ ವಾಪಸ್ ತಂದು ಕೊಟ್ಟಿದ್ದಾರೆ. ಹಾಗಾದ್ರೆ ಖಂಡಿತ ಇವನ್ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಚೇಂಜ್ ಗೊತ್ತಾಗ್ತಿದೆ ಸರ್. What do you mean? ಲಾಸ್ಟ್ ವೀಕ್ ಎಲ್ಲ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಇಂದ ತುಂಬಾ ಟೆನ್ಸ್ಡ್ ಆಗಿದ್ರಿ, ಬಟ್ ಫಾರ್ಮ್ ಹೌಸಿಗೆ ಹೋಗಿ ಬಂದ್ಮೇಲಿಂದ ಯು ಲುಕಿಂಗ್ ವೆರಿ ಫ್ರೆಶ್. ಸೋನು, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅನ್ಕೊಂಡಿದ್ದೀನಿ. ಹೇಳಿ ಸರ್. ನನಗೆ ತಿಳಿದಿರೋ ಹಾಗೆ ನಾನು ಆಫೀಸಲ್ಲಿ ಎಲ್ರಿಗೂ ಒಳ್ಳೇದನ್ನೇ ಮಾಡಿದ್ದೀನಿ. ನನ್ನ ಮೇಲೆ ಯಾರಿಗಾನು ಕೋಪ ಇದೆಯಾ? ಎಂಥ ಪ್ರಶ್ನೆ ಕೇಳಿದ್ರಿ ಸರ್? ಆಫೀಸಲ್ಲಿ ಎಲ್ಲರೂ ನಿಮ್ಮನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಸ್ಟಾಫಲ್ಲಿ ಯಾರಾದರೂ ಡಲ್ ಆಗಿದ್ರೆ ಅವ್ರನ್ನ ಕರೆದು ಏನಾಯ್ತು ಅಂತ ಕೇಳಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಇನ್ ಯಾರಿಗ ತಾನೇ ನಿಮ್ಮ ಮೇಲೆ ಕೋಪ ಇರುತ್ತೆ ಸರ್? ಬಿಸ್ನೆಸ್ ಬಿಸ್ನೆಸ್ ಅಂತ ತುಂಬಾ ಸ್ಪೀಡ್ ಆಗಿ ಓಡ್ತಾ ಇರ್ತೀನಿ. ಆ ಓಟದಲ್ಲಿ ಎದ್ದವರು ಬಿದ್ದವರು ಯಾರಾದ್ರೂ ಇರಬೇಕಲ್ಲ, ಅದಕ್ಕೆ ಕೇಳಿದೆ. ಒಬ್ಬ ವ್ಯಕ್ತಿ ಇದ್ದಾರೆ, ಅದು ನಿಮ್ಮ ತಾಯಿ. ನಿಮ್ಮ ತಮ್ಮನ ಜೈಲಿಂದ ಬಿಡಿಸ್ಲಿಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಜಸ್ಟ್ ಲೇವ್ ಇಟ್. ಯಾವುದೇ ಎಮರ್ಜೆನ್ಸಿ ಮೀಟಿಂಗ್ ಇಲ್ಲ ತಾನೆ? ಇಲ್ಲ ಸರ್, ನಾನೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಆ ವೆಂಕಟಪ್ಪನ ವಿಷಯದಲ್ಲೂ 50C ಕೊಟ್ಟಿದ್ದೀನಿ. ಸೊ ನಾನು ಇಲ್ಲ ಅಂದ್ರೂ ಆಫೀಸ್ ನಡೆಯುತ್ತೆ, ಸೋನು ಇಲ್ಲ ಅಂದ್ರೆ ಆಫೀಸ್ ನಡೆಯಲ್ಲ. ಹಾಗೇನು ಇಲ್ಲ ಸರ್, ನೀವ್ ನಂಗೆ ಕೊಟ್ಟಿರೋ ಪವರ್ ಇಂದ ನಾನು ಇಷ್ಟು ಕೆಲಸ ಮಾಡ್ತಿದ್ದೀನಿ. ಎಲ್ಲ ನಿಂದೆ ಟ್ರೈನಿಂಗ್ ಅಪ್ಪ, ಚಿಕ್ಕ ವಯಸ್ಸಾದ್ರೂ ಬಲೆಘಾಟಿ. ಯಾವ ಕೆಲಸನಾದ್ರೂ ಇಂಟೆಲಿಜೆಂಟ್ ಆಗಿ ಮಾಡಿ ಮುಗಿಸ್ಬಿಡ್ತಾಳೆ. ಇವರಿಬ್ರು ಅಣ್ಣನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ವೆಂಕಟಪ್ಪ ಇವನೊಂದ್ಸಲಿ ನೋಡ್ಬೇಕಲ್ಲ. ಓಕೆ, ಕ್ಯಾರಿ ಆನ್. ಚೂರು ಧೂಳಿರಬಾರ್ದು, ನನ್ನ ಮಗನ್ಗಾಗಲ್ಲ. ಆಯ್ತಮ್ಮವ್ರೆ. ಯಾಕಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ? 2 ದಿನ ಫಾರ್ಮ್ ಹೌಸ್ಗೆ ಹೋಗಿದ್ನಲ್ಲ, ಸೊ ಆಫೀಸಲ್ಲಿ ತುಂಬಾ ಕೆಲಸ ಬಾಕಿ ಆಗೋಗಿತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟು ಬರ್ತಾ ಇದ್ದೀನಿ. ಯಾಕೋ ಸ್ವಲ್ಪ ತಲೆನೋವು.
ಏನು ತಲೆನೋವಾ? ಬಾ ಕೂತ್ಕೋ, ಡಾಕ್ಟರ್ ಫೋನ್ ಮಾಡ್ತೀನಿ. ಪರವಾಗಿಲ್ಲಮ್ಮ, ಹತ್ತು ನಿಮಿಷ ರೆಸ್ಟ್ ತಗೊಂಡ್ರೆಲ್ಲ ಸರಿ ಹೋಗುತ್ತೆ. ಆಫೀಸಲ್ಲೂ ಏನೂ ಇಲ್ಲ, ಮನೆಯಲ್ಲೂ ಏನೂ ಸಿಗ್ತಾ ಇಲ್ಲ. ಒಂದು ಫೋಟೋ, ಒಂದು ಅಡ್ರೆಸ್, ಏನೇ ಆದರೂ ಅಣ್ಣನ ಕೊಂದೋನ್ ಮಾತ್ರ ನಾನು ಕಂಡು ಹಿಡ್ದೇ ಹಿಡಿತೀನಿ. ಖಂಡಿತ ಕಂಡಿಡಿಯಕ್ಕಾಗಲ್ಲ. ನಿನ್ನಿಂದ ಒಂದು ರೂಪಾಯಿ ಕಾಯಿನ್ ಎಲ್ಲಿದೆ ಅಂತ ಕಂಡಿಡಿಯಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ನನ್ನ ಕೈಯಲ್ಲಿದೆ. ತಗೋ ಕುಡಿಯಮ್ಮ, ಈ ಒಂದು ರೂಪಾಯಿ ಕಾಯಿನು ನಮ್ಮಂತವ್ರಿಗೆ ದೊಡ್ಡದೇ ಮೋರೆ. ನಿನಗೂ ಮಾತ್ರ ಅಲ್ವೋ, ಆ ಒಂದು ರೂಪಾಯಿ ಕಾಯಿನ್ ನನಗೂ ದೊಡ್ಡದೇ. ಮಾಧ್ವ ಅಮ್ಮರೇ, ಕಾರ ಜಾಸ್ತಿ ಹಾಕಿದ್ಯೇನೋ? ನಿನಗೆ ಸ್ವಲ್ಪನಾದ್ರೂ ಬುದ್ಧಿಗಿದೆ ಇದೆಯಾ? ಅವನ ಕಾರ ಆಗಲ್ಲ ಅಂತ ನಿನ್ ಗೊತ್ತಿಲ್ಲ? ಹೌದು, ನಾನು ರುಚಿ ನೋಡಿದ್ನಲ್ಲ, ಕಾರ ಇರ್ಲಿಲ್ಲ. ಈಗ ಕಾರ ಹೇಗ್ ಬಂತು? ಅಮ್ಮರ ಅವ್ರು ತಿಂತಿರೋ ಪಾಯಸ ಅಲ್ವಾ? ಯಾಕಮ್ಮ ಸುಮ್ನೆ ಟೆನ್ಷನ್ ಮಾಡ್ಕೋತೀಯ? ನಾಲ್ಗೆ ಕಚ್ಕೊಂಡೆ ಅಷ್ಟೇ. ಇನ್ಮೇಲೆ ನಾವ್ ಇಲ್ಲಿರೋದ್ ಬೇಡ, ಎಲ್ಲಾರು ದೂರ ಹೋಗಿ ಸೆಟ್ಲ್ ಆಗ್ಬಿಡಣ. ಇನ್ಮೇಲೆ ಬೇಲು ಇಲ್ಲ, ಜಾಮೀನು ಇಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಯು ಆರ್ ಅಂಡರ್ ಅರೆಸ್ಟ್. ಯಾಕ್ ಸರ್, ನಾನೇನ್ ಮಾಡ್ದೆ? ಇನ್ಸ್ಪೆಕ್ಟರ್ ಮಲ್ಲಯ್ಯನ ಕೊಲೆ ಮಾಡಿದ್ದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಏನ್ ಸರ್, ಇನ್ಸ್ಪೆಕ್ಟರ್ ಮಲ್ಲಯ್ಯನ ಕೊಲೆಗೂ ನನಗೂ ಏನ್ ಸಂಬಂಧ? ನಿನ್ನೆ ದೇವನಹಳ್ಳಿಗೆ ಹೋಗಿದ್ಯಾ? ಹೋಗಿದ್ದೆ. ಜಗಳ ಮಾಡ್ದ್ಯಾ? ಮಾಡ್ದೆ. ಇನ್ಸ್ಪೆಕ್ಟರ್ ಮಲ್ಲಯ್ಯನ ಹೊಡೆದ್ಯಾ? ಸಾಯೋ ತರ ಹೊಡೆದೆ. ಅದಕ್ಕೆ ಸತ್ತೋದ್ರು? ಸತ್ತೋದ್ನ? ಅದಕ್ಕೂ ನನ್ಗೇನ್ ಸಂಬಂಧ ಇಲ್ಲ ಸರ್. ಅದನ್ನ ನಾಕ್ ಕೋರ್ಟಲ್ ಬಂದೇಳು. ಕಾಶಬಲ್ಸ್, ಅರೆಸ್ಟ್ ಮಾಡಿ ಜೀಪಲ್ ಹಾಕ್ರಿ. ಸರ್ 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 ಸರ್, ಅವ್ರನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ರು ಸರ್. ಅವ್ರು ತುಂಬಾ ಒಳ್ಳೆಯವರು ಸರ್. ನಿಮ್ ತಮ್ಮಯ್ಯ ಅವ್ರನ್ನ ಬಿಡಿಸ್ಕೊಡಿ ಸರ್. ಯಾರು ನೀನು? ಔಟ್, ಔಟ್. ಏ ಸೆಕ್ಯೂರಿಟಿ. ಸರ್ 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 ಸರ್, ದಯವಿಟ್ಟು ಅವ್ರನ್ನ ಬಿಡಿಸ್ಕೊಡಿ ಸರ್. ನಾನು ಅವರು ಮದ್ವೆ ಮಾಡ್ಕೊಂಡು ನಿಮ್ ಕಣ್ಣಿಗೆ ಬೀಳ್ದಂಗೆ ಎಲ್ಲಾದ್ರೂ ದೂರ ಹೊರಟೋಗ್ತೀವಿ ಸರ್. ಬಿಡೋ ಕಾಲ್ನ. ಫಸ್ಟ್ ಅವ್ನ ನನ್ನ ತಮ್ಮ, ಆಮೇಲೆ ನಿನ್ ಪ್ರಿಯತಮ್ಮ. ಅದೇ ನಮ್ ಕರ್ಮ. ಅವನೇನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಮೊದ್ಲು ನಡಿ ಆಚೆ. ನೀವಾದ್ರೂ ಹೇಳಿಮ್ಮ, ದಯವಿಟ್ಟು. ಸೆಕ್ಯೂರಿಟಿ ಅವ್ಳನ್ನ ಆಚೆ ಕಳ್ಸು. ಏ ಬಾರಮ್ಮ. ಅಮ್ಮ ಬಾಂದೆ, ನಾನು ಸಂಜೆ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀನಿ. ನನ್ನ ಡ್ರೆಸ್ ರೆಡಿ ಮಾಡಿಟ್ಟಿರು. ಛೋಟಾ ಬಾಯ್, ನೀನ್ ಹೇಳಿದ ಹಾಗೆ ನಿನ್ ಶತ್ರುನ ಎತ್ತಿ ಒಳಗಾಕ್ಸಿದ್ದೀನಿ. ಅವನ್ ಕತೆನ ಮುಗಿಸ್ಬಿಡು, ಆದ್ರೆ ಸ್ವಲ್ಪ ತಾಳ್ಮೆಯಿಂದ. ತಾಳ್ಮೆ ಏನು? ಇವತ್ ರಾತ್ರಿನೇ ಅವನ ಕಥೆ ಫಿನಿಶ್. ನೀನ್ ತಿಳ್ಕೊಂಡಿರೋಷ್ಟು ಈಸಿಯಾಗಿ ಅವನ್ನ ಎತ್ತಕ್ಕಾಗಲ್ಲ. ಪ್ಲಾನ್ ಮಾಡಿ ಹೊಡಿಬೇಕು. ಅರ್ಥ ಆಯ್ತಾ? ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ನಿಮ್ಮ ಅಣ್ಣನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ಯಾ ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಇಲ್ಲ ರಾಣಿ, ನಮ್ಮ ಅಣ್ಣನ ಹತ್ರ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಖಂಡಿತ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅದನ್ನೇ ನಾನು ನಿಮ್ಮ ಅಣ್ಣನ ಹತ್ರ ಹೇಳಿ ಕಾಲಕ್ಕೆ ಬಿದ್ದು ಬೇಡ್ಕೊಂಡೆ. ಅವ್ರಿಗೆ ನಿನ್ನ ಹೊರಗಡೆ ಕರ್ಕೊಂಡ್ ಬರೋ ಮನಸ್ಸೇ ಇಲ್ಲ. ನೀನು ಜೈಲ್ನಲ್ಲಿದ್ಯಾ, ಅವರು ಜಾಲಿಯಾಗಿ ಫಾರ್ಮ್ ಹೌಸ್ಗೆ ರೆಸ್ಟ್ ತಗೊಳಕ್ ಹೋಗಿದ್ದಾರೆ. ಇದನ್ನ ಪ್ರೀತಿ ಅಂತಾರ? ಅವ್ರ ಮನುಷ್ಯನೇ ಅಲ್ಲ. ನಮ್ಮ ಅಣ್ಣನ ಬಗ್ಗೆ ನನಗ್ ಗೊತ್ತು, ನಿನಗೇನೆ ಗೊತ್ತು. ಅವನನ್ನ ಮೀಟ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಅದಕ್ಕೇನೋ ಒಂದ್ ಕಾರಣ ಇರ್ಬೇಕು. ನಾನ್ ನಮ್ಮ ಅಣ್ಣನ್ ಮೀಟ್ ಮಾಡಿ ನಾನು ಈ ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ ಅವನ್ ಖಂಡಿತ ನನ್ನನ್ನು ಬಿಡಿಸ್ತಾನೆ. ಯಾಕಾದ್ರೂ ಸರಿ, ನಾನ್ ನಮ್ಮ ಅಣ್ಣನ್ ನೋಡ್ಬೇಕು. ಅದಕ್ಕಿರೋದು ಒಂದೇ ದಾರಿ. Yeah.
ಅಣ್ಣ 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 ಕಣ್ಣು ಮುಂದೆನೆ ನಿನ್ನ ಕೊಂದು ಪಾಪಿಗಳು ತಪ್ಪಿಸ್ಕೊಂಬಿಟ್ರಲ್ಲಣ್ಣ, ಅವರೆಲ್ಲೇ ಇರಲಿ ಹೇಗೆ ಇರಲಿ ಖಂಡಿತ ಅವ್ರನ್ನ ಕಂಡು ಹಿಡಿದೇ ಹಿಡಿತೀನಣ್ಣ.